ಸರ್. ಮಾನ್ಯ ಸಭಾಧ್ಯಕ್ಷರೇ, ಈಗ ನಿನ್ನೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮೇಲೆ ಮತ್ತು ಶಾಸಕರಾದಂತಹ ವೇದವ್ಯಾಸ ಕಾಮತ್ರ ಮೇಲೆ ಒಂದು ಎಫ್ಐಆರ್ ಅನ್ನ ಹಾಕಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಮಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ಶಾಲೆಯಲ್ಲಿ ವರ್ಕ್ ಇಸ್ ವರ್ಷಿಪ್ ಅನ್ನುವಂತಹ ಪಾಠವನ್ನ ಕಲಿಸ್ತಿರುವಂತ ಒಂದು ಸಂದರ್ಭದಲ್ಲಿ ಸೇಂಟ್ ಜೆರೋಸ ಅನ್ನುವಂತ ಒಂದು ಶಾಲೆಯಲ್ಲಿ ಝೀರೋ ಅವರ್ ನಿಮ್ಮ ಕೇಸ್ಗೆ ಸಂಬಂಧಪಟ್ಟು ಫಾಸ್ಟ್ ಆಗಿ ಮುಗಿಸಿ ವಿಷಯ ಹೇಳಬೇಕಲ್ಲ ಸರ್. ಅದೇ ನಿಮ್ಮ ಮೇಲೆ ಏನಾಗಿದೆ ಔಪಚಾರ? ಅದೇ ಈಗ ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಎಫ್ಐಆರ್ ಅನ್ನ ಹಾಕಿದ್ದಾರೆ. ಎಫ್ಐಆರ್ ಯಾಕೆ ಹಾಕಿದಾರೆ ಅಂತ ಹೇಳಿದ್ರೆ, ಒಂದ್ ಶಾಲೆಯಲ್ಲಿ ಒಂದ್ ಮಗುವಿನ ಹತ್ರ ಶ್ರೀರಾಮನ ಬಗ್ಗೆ, ನಿಮ್ಮ ಶ್ರೀರಾಮ ಕಲ್ಲಿನಿಂದ ಮಾಡಿದಂತ ಶ್ರೀರಾಮನಿಗೆ ಡೆಕೋರೇಷನ್ ಮಾಡಿದ್ರೆ ದೇವರಿರ್ತಾರ, ಹಳೆ ಮೇಲೆ ಕುಂಕುಮ ಹಾಕ್ತಿರಲ್ಲ ಅದು ಪೌಡರ್ ಅಲ್ವಾ, ನಿಮ್ಮ ಮೋದಿಜಿಯವರು ಗೋತ್ರದಲ್ಲಿ ಎಷ್ಟೋ ಮುಸಲ್ಮಾನರನ್ನ ಕೊಂದಿದ್ದಾರೆ, ಈ ರೀತಿಯ ಮಾತುಗಳನ್ನ ಏಳನೇ ಕ್ಲಾಸ್ ಮಕ್ಕಳಿಗೆ ಹೇಳಿದಂತ ಸಂದರ್ಭದಲ್ಲಿ ಆ ತಂದೆ ತಾಯಂದಿರು ಮತ್ತು ಪೋಷಕರು ಮಕ್ಕಳು ಎಲ್ಲ ಬಂದು ಅದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ZP ಆಫೀಸ್ ಅಲ್ಲಿ ನಮ್ಮ DDPR ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಹೋಗಿದ್ದೇನೆ, ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರಾದಂತ ಶರಣ್ ಪೆಂಪೋಲ್ ಇದ್ರು, ವೇದವಸ್ಕ ಮತ್ತು ದಕ್ಷಿಣದ ಶಾಸಕರು ಅವ್ರ ಏರಿಯಲ್ಲಿ ಬರ್ತದೆ, ಅವರು ಸಹ ಇದ್ರು. ಕಂಪ್ಲೇಂಟ್ ಅನ್ನ ಕೊಡ್ತೇವೆ. ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಅಲ್ಲಿಯ DDP ಅವರು ಸೂಚನೆಯನ್ನು ಕೊಡ್ತಾರೆ. ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ಮಕ್ಕಳ ಇನ್ವೆಸ್ಟಿಗೇಷನ್ ಅನ್ನ ಸಹ ಮಾಡಬೇಕು, ನ್ಯೂಟ್ರಲ್ ಜಾಗದಲ್ಲಿ ಮಾಡಿ, ಟೀಚರ್ಗಳ ಇನ್ವೆಸ್ಟಿಗೇಷನ್ ಸಹ ಮಾಡಿ ಅನ್ನುವಂತ ಮಾತನ್ನು ಹೇಳಿದ ನಂತರ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಮತ್ತು ವೇದವ್ಯಾಸ ಕಾಮತರು ಅಲ್ಲಿಂದ ನಾವು ಹೊರಡ್ತೇವೆ. ಅಲ್ಲಿಂದ ಹೊರಟ ನಂತರ ನಾನು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ನನ್ನ ಸೂಟ್ಕೇಸ್ ಅಂತ ತಗೊಂಡು ನಾನು ಏರ್ಪೋರ್ಟಿಗೆ ಬಂದು, ನಾನು ಸೀದಾ 12ನೇ ತಾರೀಕು ಆದ ಕಾರಣ ನಾನು ಬೆಂಗಳೂರಿಗೆ ಬಂದಿದ್ದೇನೆ. ನನ್ನ ಹತ್ರ ಬೋರ್ಡಿಂಗ್ ಪಾಸ್ ಉಂಟು, ಟಿಕೆಟ್ ಉಂಟು ನನ್ನ ಹತ್ರ. ವೇದವ್ಯಾಸ ಕಾಮತರು ಮತ್ತಿಬ್ರು ಕಾರ್ಪೊರೇಟರ್ಸ್ ಶಾಲೆಗೆ ತೆರಳ್ತಾರೆ. ಶಾಲೆಯಲ್ಲಿ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಪೇರೆಂಟ್ಸ್ ಇರ್ಬೋದು, ಪೋಷಕರು ಇರ್ಬೋದು, ಮಕ್ಕಳು ಎಲ್ಲ ಸೇರಿರ್ತಾರೆ. ಮಕ್ಕಳು ಸೇರಿದಾಗ ಅಲ್ಲಿಯ ಆಡಳಿತ ಮಂಡಳಿಯವರು ಟೀಚರ್ಸ್ ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೇಳಿಕೊಂಡು ಟೀಚರ್ಸ್ ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ. ಟೀಚರ್ ಮಿಸ್ಟೇಕ್ ಇದೆ ಅಂತ ಗೊತ್ತಾಗ್ತದೆ, ಮಕ್ಕಳು ಜೈ ಶ್ರೀರಾಮ್ ಅಂತ ಕೂಗ್ತಾರೆ. ಜೈ ಶ್ರೀರಾಮ್ ಅಂತ ಕೂಗಿದು ಕೂಡಲೇ ಯಾರೆಲ್ಲ ಇದ್ದಾರೆ, ನೀವು ಅವ್ರ ಮೇಲೆ ಎಲ್ಲರ ಮೇಲೆ ಎಫ್ಐಆರ್ ಹಾಕ್ತೀರಿ. ಆದ್ರೆ ಶ್ರೀರಾಮನ ಮೇಲೆ ಯಾರು ಅಲ್ಲ ಸಲ್ಲದ ಮಾತುಗಳನ್ನ ಆಡ್ತಾರೆ ಟೀಚರ್ಸ್ ಮೇಲೆ, ಇನ್ನೂ ಸಹ ಎಫ್ಐಆರ್ ಆಗ್ಲಿಲ್ಲ. ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೀಚರ್ ಮೇಲೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದು ಮತಾಂತರಕ್ಕೆ ಆಸ್ಪದ ಕೊಡುವಂತ ವ್ಯವಸ್ಥೆ ಇದೆ, ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕಂಪ್ಲೇಂಟ್ ಅನ್ನ ಪೇರೆಂಟ್ಸ್ ಕೊಡ್ತಾರೆ, ಸ್ಥಳೀಯರು ಸಹ ಕೊಡ್ತಾರೆ. ಎಲ್ಲೂ ಸಹ ಒಂದು ಎಫ್ಐಆರ್ ಆಗುದಿಲ್ಲ. ಆದ್ರೆ ನಾನು ಆ ಸ್ಪಾಟ್ ಅಲ್ಲೇ ಇಲ್ಲ, ನಾನು ಆ ಜಾಗದಲ್ಲೇ ಇಲ್ಲ, ಆದ್ರೂ ಸಹ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ. ಹಾಗಾದ್ರೆ ದುರುದ್ದೇಶಪೂರಿತವಾಗಿ ಆಗಿದೆ. ಯಾಕಂತ ಹೇಳಿದ್ರೆ, ನಾವು ಹಿಂದೂ ಪರ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ, ನಮ್ಮ ವಾಯ್ಸ್ ಅನ್ನ ಅಲ್ಲೇ ಕಡೆಗಣಿಸುವಂತ ಅಥವಾ ಅದನ್ನು ಮುಗಿಸುವಂತ ಪ್ರಯತ್ನ. ಇದು ಎಫ್ಐಆರ್ ಏನು, ನಾನ್ ಅವೈಲೇಬಲ್ ವಾರಂಟ್ ಇರುವಂತ ಎಫ್ಐಆರ್ ಗಳನ್ನ ಹಾಕಿದ್ದಾರೆ. ಎಫ್ಐಆರ್ ಕಾಪಿಯನ್ನು ನಾನು ನಿಮಗೆ ಸಲ್ಲಿಸಿದ್ದೇನೆ ಅಧ್ಯಕ್ಷರೇ. ಈಗ ನಿಮ್ಮ ಬೇಕಂತೆ ನೀವು ಆ ಸ್ಪಾಟ್ ಅಲ್ಲಿ ಇರಲಿಲ್ಲ, ಎರಡನೇ ವಿಷಯ ಯಾಕೆ ಟೀಚರ್ಗಳ ಮೇಲೆ ಕಂಪ್ಲೇಂಟ್ ತಗೊಳ್ಳಿಲ್ಲ? ನಮ್ಮ ಮೇಲೆ ಅಷ್ಟು ಸುಲಭವಾಗಿ ಯಾಕೆ ಕಂಪ್ಲೇಂಟ್ ತಗೊಂಡ್ರು? ಟೀಚರ್ ಮೇಲೆ ಕಂಪ್ಲೇಂಟ್, ಶಾಲೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶ್ರೀರಾಮನ ಬಗ್ಗೆ ಅವಿವೇಚನ ಶಬ್ದಗಳಿಂದ ಮಾತಾಡಿ ಕೋಮು ಭಾವನೆಗೆ ಧಕ್ಕೆ ತಂದದ್ದು ನಾವ ಅವರ.